ಹಸಿ ಪಳದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಅರ್ಧ ಇಂಚು ಶುಂಠಿ, ಒಂದು 7-8 ಬೆಳ್ಳುಳ್ಳಿ ಹಸಿಲು, ಒಂದು 2-3 ಹಸಿಮೆಣಸಿನಕಾಯಿ, ಮತ್ತು ಇದು ಅರ್ಧ ಟೀಸ್ಪೂನು ಸಾಸಿವೆ, ಒಂದು ಸ್ವಲ್ಪ ಕೊತ್ತಂಬರಿ, ಮತ್ತು ಒಂದು ತುಂಡಷ್ಟು ಕೊಬ್ಬರಿ, ಒಣಕೊಬ್ಬರಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ತಂಬಿಗೆಯಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ, ಒಂದು ಚರಿಗೆ ಮಜ್ಜಿಗೆ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲನೂ ಪೇಸ್ಟ್ ಮಾಡ್ಕೋಬೇಕು. ಒಗ್ಗರಣೆಗೆ 1/4 ಟೀಸ್ಪೂನ್ ಸಾಸಿವೆ, 1/4 ಟೀಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದನ್ನು ಬಂದ್ ಮಾಡ್ಕೊಳ್ರಿ. ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆಮೇಲೆ ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಇದೆಲ್ಲ ಮಸಾಲಾನು ಇದಕ್ಕೆ ಹಾಕ್ಕೊಳ್ರಿ. ಸ್ವಲ್ಪ ಉಪ್ಪು ಮತ್ತೆ ಅರಶಿನ ಪುಡಿ ಹಾಕೋಬೇಕು, ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ರಿ. ಒಂದ್ ಸ್ವಲ್ಪ ಉಪ್ಪು ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ, ಈಗ ಬೇಕಂದ್ರೆ ಆಮೇಲೆ ನೋಡ್ಕೊಂಡು ಹಾಕೋಬಹುದು. ಮತ್ತೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೋಬೇಕು, ಒಂದು ಪಿಂಚಿನಷ್ಟು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಇವಾಗಾಗಲೇ ನಾನು ಆಫ್ ಮಾಡಿದ್ದೆ, ಇವಾಗ ಆನ್ ಮಾಡ್ತಾ ಇದ್ದೀನಿ. ಒಂದು ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗಿದ್ದು ಕುದೀತಾ ಇದೆ, ಇದನ್ನ ಇವಾಗ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಆಫ್ ಮಾಡಿಕೊಂಡು ಇದನ್ನ ತಣ್ಣಗಾಗಕ್ಕೆ ಬಿಡ್ಬೇಕು, ಫುಲ್ ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ಏನು ಮಜ್ಜಿಗೆ ಎತ್ತಿಟ್ಕೊಂಡಿದ್ವಲ್ಲ ಆ ಮಜ್ಜಿಗೆನ ಇದಕ್ಕೆ ಹಾಕೋಬೇಕಾಗ್ತದೆ. ಈಗ ಇದನ್ನ ಆರೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಇದು ಫುಲ್ ಎಲ್ಲ ತಣ್ಣಗಾಗಿದೆ. ಇದು ಇದಕ್ಕೆ ಇವಾಗ ಏನು ಮಜ್ಜಿಗೆ ತೆಗೆದಿಟ್ಕೊಂಡಿದ್ನಲ್ಲ ಈ ಮಜ್ಜಿಗೆನೆಲ್ಲ ಇದಕ್ಕೆ ಹಾಕೋಬೇಕು. ಹಾಕೊಂಡು ಇದನ್ನ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಬಿಸಿ ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರ್ತೈತಿ, ಒಂದ್ಸಲ ಮಾಡಿ ನೋಡ್ರಿ, ನಿಮ್ಮ ಟೇಸ್ಟ್ ಹೆಂಗಿರ್ತೈತಿ ಅಂತ ಹೇಳ್ರಿ. ಇದು ಮಜ್ಜಿಗೆ ಸಾರು ಹಸೆ ಪಳದೆ ಅಂತ ಬಿದ್ದಿತ್ತು. ನಾವು ಒಂದ್ಸಲ ಮಾಡಿ ನೋಡ್ರಿ, ಇದನ್ನ ಮತ್ತೆ ಕುದಿಸಂಗಿಲ್ಲ, ಇದು ಹೆಂಗೈತಿ ಹಿಂಗೆ ಮಾಡ್ಕೊಳ್ಳೋದಷ್ಟೇ. ಮೊದಲು ಮಸಾಲೆ ಏನು ಕುದಿಸ್ಕೊಂಡಿರ್ತೇವೆ ಅದಷ್ಟೇ ಮಸಾಲ ಕುದಿಸ್ಕೊಳ್ಳೋದು, ಮೇಲೆ ಇದಕ್ಕೊಂದು ಎಷ್ಟು ನಮಗೆ ಮಜ್ಜಿಗೆ ಬೇಕೋ ಅಷ್ಟು ಹಾಕೋಬೇಕು ಅಷ್ಟೇ, ಮತ್ತೆ ಏನು ಹಾಕಂಗಿಲ್ಲ ಇದಕ್ಕೆ.